ನಮಸ್ತೆ. ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ. ಮೆಂತ್ಯ ಸೊಪ್ಪು ಇದನ್ನು ನಾನು ನಿನ್ನೆ ರಾತ್ರಿನೇ ತೊಳೆದ್ಬಿಟ್ಟು ನೀರನ್ನೆಲ್ಲ ಸೋರಿಸ್ಬಿಟ್ಟು ಒಂದು ದೊಡ್ಡ ಕಟ್ಟು ಮೆಂತ್ಯ ಸೊಪ್ಪು ನೀರನ್ನೆಲ್ಲ ಸೋರಿಸ್ಬಿಟ್ಟು ಫ್ರಿಡ್ಜಲ್ಲಿ ಇಟ್ಟಿದ್ದೆ. ಬೆಳಗ್ಗೆ ನಮ್ಮ ಬಾಲ್ಕನಿಲಿ ಸ್ವಲ್ಪ ಬಿಸಿಲು ಬಂದಿತ್ತು, ಹಾಗಾಗಿ ಅಗಲವಾಗಿರೋ ಈ ತಟ್ಟೆನಲ್ಲಿ ಹರಡಿಬಿಟ್ಟು ಬಿಸಿಲಿನಲ್ಲಿ ಇಟ್ಟಿದ್ದೆ. ಬಿಸಿಲು ಬರೋಲ್ಲ ನಮ್ಮ ಮನೆಯಲ್ಲಿ ಅಂತ ಹೇಳೋರು ಏನು ಮಾಡಬೇಕು, ಒಂದು ಬಿಳಿ ಬಟ್ಟೆ ಅಥವಾ ಒಂದು ಕ್ಲೀನಾಗಿರೋ ಬಟ್ಟೆ ಮೇಲೆ ಹರಡಿಬಿಟ್ಟು ಸೊಪ್ಪನ್ನೆಲ್ಲ ಫ್ಯಾನ್ ಕೆಳಗಿಟ್ಟರೆ ಅದು ಕೂಡ ನೀರೆಲ್ಲ ಎವಾಪರೇಟ್ ಆಗುತ್ತೆ. ನೋಡಿ, ಸ್ವಲ್ಪ ಕೂಡ ನೀರಿಲ್ಲ, ನೀರಿನಂಶ ಎಲ್ಲ ಹೋಗುತ್ತೆ. ಈಗ ಇದನ್ನು ಹುರಿಬೇಕು. ನೆಕ್ಸ್ಟ್ ಪ್ರೊಸೀಜರ್ ಮಾಡೋಣ. ನಿಮ್ಮ ಮನೆಯಲ್ಲಿ ಓವನ್ ಇದೆ ಅಂತಾದರೆ ಒಂದು ಬೋರೋಸಿಲ್ ವೆಸಲಲ್ಲಿ ಹಾಕಿ ಮೈಕ್ರೋ ಮೋಡಲ್ಲಿ ಒಂದು 3 ನಿಮಿಷ ಸ್ಟಾರ್ಟ್ ಮಾಡಿದ್ರೆ ಸಾಕು, ಚೆನ್ನಾಗಿ ಫ್ರೈ ಆಗುತ್ತೆ. ಓವನ್ ಇಲ್ಲ ಅಂತಾದರೆ ಒಂದು ದಪ್ಪ ತಳ ಇರೋ ಬಾಂಡ್ಲಿನಲ್ಲಿ ಹಾಕ್ಕೊಂಡು ಸಣ್ಣ ಊರಿನಲ್ಲಿ ಹುರಿಬೇಕು. ಓವನ್ ಇಲ್ಲ ಅಂತಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಆಮೇಲೆ ಸಾಧ್ಯವಾದಷ್ಟು ಎಲೆ ಪೋಷಣೆ ತೊಗೋಬೇಕು, ಕಡ್ಡಿ ಥರ ಇರೋದನ್ನು ಅವಾಯ್ಡ್ ಮಾಡಬೇಕು. ಈಗ ಓವನಲ್ಲಿ ನಾನು ಒಂದು 3 ನಿಮಿಷ ಇಟ್ಟು ಫ್ರೈ ಮಾಡ್ತೀನಿ. ಈಗ ಮೈಕ್ರೋ ಮಾಡೆಲ್ ಇದೆ, 3 ಮಿನಿಟ್ಸ್ ಸೆಟ್ ಮಾಡಿದ್ದೀನಿ, ಸ್ಟಾರ್ಟ್ ಮಾಡ್ತೀನಿ. ಮೂರು ನಿಮಿಷ ಆಯಿತು, ನೋಡೋಣ ಆಗಿದೆಯಾ ಅಂತ. ಆಗಿಲ್ಲ ಇನ್ನು, ಸೊ ಇನ್ನು 3 ನಿಮಿಷ ಇಡ್ಬೋದು, ತೊಂದರೆ ಇಲ್ಲ. ಇದು ಫ್ರೈ ಆಗೋವರೆಗೂ ಮತ್ತೆ ಮತ್ತೆ ಇಟ್ಟರೆ ಆಯಿತು. ಮೆಂತ್ಯ ಸೊಪ್ಪನ್ನ ನಾನು ಮೈಕ್ರೋ ಮೋಡಲ್ಲಿ 15 ನಿಮಿಷ ಇಟ್ಟಿದ್ದೆ. ಈಗ ಕಸೂರಿ ಮೇಥಿ ರೆಡಿ ಆಯಿತು, ಎಲ್ಲ ಒಣಗಿ ಕೈಯಲ್ಲೇ ಪುಡಿ ಮಾಡ್ಬೋದು. ಇದನ್ನು ಮಿಕ್ಸರ್ಗೆ ಹಾಕಬೇಕು ಅಂತ ಏನಿಲ್ಲ. ಕಸೂರಿ ಮೇಥಿನ ಎಷ್ಟೋ ಅಡುಗೆಗಳಲ್ಲಿ ಬಳಸ್ತೀವಿ, ನಾರ್ತ್ ಇಂಡಿಯನ್ ಡಿಶಸ್ಸಲ್ಲಾಗಿರ್ಬೋದು, ಪಲಾವು ಈ ಥರ ಎಲ್ಲ. ಇದು ರೆಡಿ ಕೂಡ ಸಿಗುತ್ತೆ, ರೆಡಿ ತೊಗೊಳ್ಳೋದಕ್ಕಿಂತ ಮನೆಯಲ್ಲಿ ಇಷ್ಟೊಂದು ಸುಲಭವಾಗಿ ಮಾಡ್ಕೊಳ್ಬೋದು. ಮತ್ತು ಹೈಜೆನಿಕ್ ಆಗೂ ಇರುತ್ತೆ, ಸೊಪ್ಪೆಲ್ಲ ಕ್ಲೀನಾಗಿ ತೊಳೆದಿರ್ತೀವಿ. ಈಗ ನೋಡಿ, ಇದೆಲ್ಲ ಪುಡಿ ಆಯಿತು. ಈಗ ಇದೇ ಕಸೂರಿ ಮೇಥಿ ಬಳಸಿ ನಾನು ಒಂದು ತೇಪ್ಲ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಮೇಥಿ ತೇಪ್ಲ ಇದು ಒಂದು ಗುಜರಾತಿ ಡಿಶ್. ಇದು ಟ್ರಾವೆಲ್ ಮಾಡಬೇಕಾದ್ರೆ ಎಲ್ಲ ಕ್ಯಾರಿ ಮಾಡೋದಕ್ಕೆ ಇದು ಅಲ್ಟಿಮೇಟ್ ಆಗಿರುತ್ತೆ. ಗೋಧಿ ಹಿಟ್ಟು ಹಾಕಿದೆ, ಸ್ವಲ್ಪ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ತೀನಿ, ಒಂದು 2-3 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು, ಸ್ವಲ್ಪ ಗಟ್ಟಿ ಮೊಸರು, ಜೀರಿಗೆ, ಎಳ್ಳು, ಓಂಕಾಳು, ಅಜ್ವೈನ್ ಇದನ್ನು ಸ್ವಲ್ಪ ಉಜ್ಜಿಬಿಟ್ಟು ಹಾಕಬೇಕು. ಅಜ್ವೈನ್ ಹಾಕಿದೆ, ಅರಿಶಿನ ಪುಡಿ, ಅಚ್ಕಾರದ ಪುಡಿ ಸ್ವಲ್ಪ ಹಾಕ್ತೀನಿ, ಮೆಣಸಿನ್ಕಾಯಿ ಪೇಸ್ಟ್ ಸ್ವಲ್ಪ ಹಾಕ್ತಾ ಇದ್ದೀನಿ, ಹಾಗಾಗಿ ಸ್ವಲ್ಪ ಅಚ್ಕಾರದ ಪುಡಿ ಹಾಕಿದೆ, ಉಪ್ಪು 1 ಟೀಸ್ಪೂನಷ್ಟು, ಹಸಿಮೆಣಸಿನ್ಕಾಯಿ ಪೇಸ್ಟ್ 1/4 ಟೀಸ್ಪೂನಷ್ಟು ಹಾಕಿದ್ದೀನಿ, ಮತ್ತು ಈಗಲೇ ರೆಡಿ ಮಾಡಿಕೊಂಡಿರೋ ಕಸೂರಿ ಮೇಥಿನ ಸ್ವಲ್ಪ ಹಾಕ್ತೀನಿ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಹಾಕಿದ್ದಾಯಿತು, ಕಲಿಸ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಬೇಕು. ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಬೇಕು. ಇದನ್ನು ಒಂದು 4-5 ದಿವಸ ಆರಾಮಾಗಿ ಸ್ಟೋರ್ ಮಾಡ್ಬೋದು. ನಾವು ಟ್ರೈನಲ್ಲಿ ಎಲ್ಲ ಟ್ರಾವೆಲ್ ಮಾಡಬೇಕಾಗಿ ಬಂದಾಗ ಇದನ್ನು ಮಾಡ್ಕೊಂಡು ಹೋಗ್ಬೋದು. ನೆಂಚ್ಕೊಳ್ಳೋಕ್ಕೆಲ್ಲ ಏನು ಬೇಕು ಅಂತಿಲ್ಲ, ಇದಕ್ಕೆ ಎಲ್ಲ ಹಾಕಿರುತ್ತೆ. ಉಪ್ಪಿನಕಾಯಿ, ಚಟ್ನಿ ಪುಡಿ, ತುಪ್ಪ ಈ ಥರ ಯಾವುದಾದ್ರೂ ಒಂದಿದ್ರೆ ಸಾಕು. ಮನೆಯಲ್ಲಿ ಉಪಯೋಗಿಸ್ಬೇಕು ಅಂದಾಗ ಕರಡಿಸಿದ್ರೆ ಸಾಕಾಗುತ್ತೆ, ಮೊಸರು ಜೊತೆ ಚೆನ್ನಾಗಿರುತ್ತೆ ಇದು. ಕಸೂರಿ ಮೇಥಿ ಎಷ್ಟು ಬೇಕಾದರೂ ಹಾಕ್ಬೋದು, ಹೆಚ್ಚು ಕಡಿಮೆ. ಇನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ, ಕಡಿಮೆ ಅನ್ನಿಸ್ತಾ ಇದೆ. ಇದು ಒಂದು ದೊಡ್ಡ ಕಟ್ಟು ಮೆಂತ್ಯ ಸೊಪ್ಪು ಹಾಕಿ ಮಾಡಿದ್ದು ಇಷ್ಟ ಆಗಿದೆ. ಸೊ ಜಾಸ್ತಿ ಬೇಕು ಅಂದಾಗ ಮೆಂತ್ಯ ಸೊಪ್ಪು ಕಡಿಮೆ ರೇಟಿಗೆ ಸಿಗುವಾಗ 2-3 ಕಟ್ಟು ಮಾಡಿಕೊಂಡು ರೆಡಿ ಮಾಡಿಕೊಂಡ್ರೆ ಸುಮಾರು ದಿವಸ ಸ್ಟೋರ್ ಮಾಡ್ಕೊಂಡು ಬಳಸ್ಬೋದು. ಇನ್ನೊಂದು ಚೂರು ನೀರು ಹಾಕ್ಕೊಳ್ತೀನಿ. ತುಂಬ ಗಟ್ಟಿಗೇನು ಕಲಸೋದು ಬೇಕಿಲ್ಲ, ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿದ್ರೆ ಸಾಕು. ಈ ರೀತಿ ಮಾಡಿ ಡ್ರೈ ಮಾಡಿ ಮಾಡಿಕೊಂಡಿರೋ ಮೆಂತ್ಯ ಸೊಪ್ಪು ಹಾಕಿರೋದ್ರಿಂದ ತುಂಬ ದಿವಸ ಇಟ್ಕೊಳ್ಬೋದು, ಕೆಡಲ್ಲ ಇದು. ರೆಗ್ಯುಲರ್ ಮೆಂತ್ಯ ಸೊಪ್ಪಿನ ಚಪಾತಿ, ಮೆಂತ್ಯ ಸೊಪ್ಪಿನ ಪರೋಟ ಆದರೆ ಜಾಸ್ತಿ ದಿವಸ ಇರೋಲ್ಲ. ಈಗ ಕಲಸಿದ್ದಾಯಿತು ನೋಡಿ, ಈ ಹದಕ್ಕೆ ಕಲಸಿದ್ದೀನಿ, ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿದ್ದೀನಿ.
ಈಗ ಮೇಲೊಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಮುಚ್ಚಿಟ್ಬಿಡೋಣ. ಒಂದು ಹಾಫ್ ಆ್ಯನ್ ಅವರ್ ಸೆಟ್ ಆಗೋದಕ್ಕೆ ಬಿಡಬೇಕು. ಎಣ್ಣೆ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಹಾಫ್ ಆ್ಯನ್ ಅವರ್ ಮುಚ್ಚಿಟ್ಬಿಡೋಣ, ಸೆಟ್ ಆಗೋದಕ್ಕೆ ಬಿಡೋಣ. ಟೇಪ್ಲಾಗೋಸ್ಕರ ಅಂತ ಕಲಸಿಟ್ಟಿರೋ ಹಿಟ್ಟು ಅರ್ಧ ಗಂಟೆಗಿಂತ ಜಾಸ್ತಿನೇ ನಿಂದಿದೆ. ಈಗ ತೇಪ್ಲಗಳನ್ನ ರೆಡಿ ಮಾಡೋಣ. ಈಗ ಗೋಧಿ ಹಿಟ್ಟು ಹಾಕ್ಕೊಂಡು ತೆಳ್ಳಗೆ ಲಟ್ಟಿಸ್ಬೇಕು, ತುಂಬಾ ತೆಳ್ಳಗೆ ಲಟ್ಟಿಸ್ಬೇಕು. ಲಟ್ಟಿಸಿದ್ದಾಯ್ತು ನೋಡಿ, ಇಷ್ಟು ತೆಳ್ಳಗೆ ಲಟ್ಟಿಸ್ಬೇಕು. ಇದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತೀನಿ. ಒಂದು 10 ತೇಪ್ಲನ ಒಟ್ಟಿಗೆ ಲಟ್ಟಿಸಿಟ್ಕೊಂಡು ಒಂದೇ ಸಲ ಬೇಯಿಸ್ಬೋದು. ಆಯಿತು ನೋಡಿ, ಈ ಥರ ಲಟ್ಟಿಸಿಟ್ಕೊಂಡಿದ್ದೀನಿ. ಈಗ ಬೇಯಿಸೋದಕ್ಕೆ ಶುರು ಮಾಡೋಣ. ಎಣ್ಣೆ ಅಥವಾ ತುಪ್ಪ ಯಾವುದನ್ನಾದರೂ ಹಾಕ್ಕೊಳ್ಬೋದು, ಅವರವ್ರ ಚಾಯ್ಸು. ನಾನು ಎಣ್ಣೆ ಹೆಚ್ಚಿದೆ. ಕಸೂರಿ ಮೇತಿ ರೆಡಿನೂ ಸಿಗುತ್ತೆ, ಒಳ್ಳೆ ಬ್ರ್ಯಾಂಡ್ದು ನೋಡಿ ರೆಡಿ ತೊಗೊಂಡು ಕೂಡ ಉಪಯೋಗಿಸ್ಬೋದು. ನಾನು ಕಸೂರಿ ಮೇತಿ ಮಾಡೋದನ್ನು ತೋರಿಸ್ಬೇಕು ಅಂತ ತೋರಿಸಿದ್ದಷ್ಟೇ, ಮಾಡೋ ಮೆಥಡ್ ತೋರಿಸ್ಬೇಕಾಗಿತ್ತು ಅದಕ್ಕೆ ತೋರಿಸಿದ್ದಷ್ಟೇ. ರೆಡಿ ತಂದು ಮಾಡಿದ್ರೆ ಇನ್ನೂ ಫಾಸ್ಟಾಗಿ ರೆಡಿ ಮಾಡ್ಬೋದು ಇದನ್ನು. ತೇಪ್ಲ ಮಾಡಿ ರೆಡಿ ಆಯಿತು. ಇದನ್ನು ಮಾಡಿದ ಕೂಡಲೇ ಈ ಥರ ಆರು ಹಾಕಬೇಕು, ಒಂದ್ರ ಮೇಲೊಂದು ಹಾಕಬಾರ್ದು. ಒಂದು ದೊಡ್ಡ ತಟ್ಟೆನಲ್ಲಿ ಸಪ್ರೇಟಾಗಿ ಹಾಕಬೇಕು, ತಣ್ಣಗಾದಮೇಲೆ ಜೋಡಿಸ್ಬೇಕಾಗುತ್ತೆ. ಒಂದು 4-5 ದಿವಸ ಆರಾಮಾಗಿ ಇದನ್ನು ಇಟ್ಕೊಂಡು ಬಳಸ್ಬೋದು. ಟ್ರಾವೆಲ್ ಮಾಡಬೇಕಾದ್ರಂತೂ ಇದು ಈ ಥರ ಮಾಡಿಕೊಂಡು ಕ್ಯಾರಿ ಮಾಡಿದ್ರೆ ಬೆಸ್ಟ್ ಆಗುತ್ತೆ. ಇದ್ರ ಜೊತೆ ಉಪ್ಪಿನಕಾಯಿ ಚಟ್ನಿ ಪುಡಿ, ತುಪ್ಪ, ಬೆಣ್ಣೆ, ಮೊಸರು ಯಾವುದಾದ್ರೂ ನಡೆಯುತ್ತೆ. ಮಕ್ಕಳು ಲಂಚ್ ಬಾಕ್ಸ್ಗೆ ಕೂಡ ಇದು ತುಂಬ ಅಲ್ಟಿಮೇಟ್ ಆಗಿರುತ್ತೆ. ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.